ದುಡಿಯುವ ಕೈಗಳಿಗೆ ಕೆಲಸ ಕೊಡಿ, ಮಾಡಿರುವ ಕೆಲಸಕ್ಕೆ ಕೂಲಿ ಕೊಡಿ ಎಂದು ಆಗ್ರಹಿಸಿ ಮಾರುತಿ ಖೋತ್ ನೇತೃತ್ವದಲ್ಲಿ ಧರಣಿ ನಡೆಸಿರುವ ಆಕ್ರೋಶಭರಿತ ಕೂಲಿ ಕಾರ್ಮಿಕರು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನರೇಗಾ ಯೋಜನೆಯು ವಡ್ರಾಳ ಗ್ರಾಮ ಪಂಚಾಯಿತಿ ಪಿಡಿಒ ಶಿವಾನಂದ ಹಡಪದ್ ಅವರಂಥ ಉದಾಸೀನ, ಬೇಜವಾಬ್ದಾರಿ, ನಿರ್ಲಕ್ಷ್ಯ ಅಧಿಕಾರಿಗಳಿಂದ ಯೋಜನೆಯು ಕುಂಟುತ್ತಾ ಸಾಗುತ್ತಿರುವುದಕ್ಕೆ ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮ ಪಂಚಾಯಿತಿ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಕೂಲಿಗಾಗಿ ಬಡ ಕೂಲಿ ಕಾರ್ಮಿಕರು ಕಜಗೌಡನಟ್ಟಿ ಗ್ರಾಮದಿಂದ ವಡ್ರಾಳ ಗ್ರಾಮ ಪಂಚಾಯಿತಿಯವರೆಗೆ 5 ಕಿಲೋಮೀಟರ್ ಕಾಲ್ನಡಿಗೆಯಿಂದ ಜಾಥಾ ಹಮ್ಮಿಕೊಂಡು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾರುತಿ ಖೋತ್, ಬಸಪ್ಪ ಖೋತ್, ಅಪ್ಪಸಾಹೇಬ್ ಖೋತ್, ಸತ್ಯಪ್ಪ, ಬಾಬು ಕರೋಲಿ, ಸುನೀತಾ ಖೋತ್, ಗಣಪತಿ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು. ನಮ್ಮದು ವಡ್ರಾಳ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 4 ಕಸಗುಂಟೆ ಗ್ರಾಮ. ನಾನು ಮಾರುತಿ ಖೋತ್ ತಂದು ಏನು ಮಾಡಿದ್ರೆ ನಮ್ಮ ಪಿ ಡಿ ಒ ಅವರು ನಮ್ಮ ಕಸಗುಂಟೆ ಗ್ರಾಮದಲ್ಲಿ NRG ಯೋಜನೆಯಲ್ಲಿ 28 ಜನ ಕಾರ್ಮಿಕರು 19/8/2022 ಕೆಲಸ ಮಾಡಿರ್ತಾರೆ. ಒಂದು ವಾರ ಕೆಲಸ ಮಾಡಿದರೂ ಸಹಿತ ಅವರ ಪೇಮೆಂಟನ್ನು ಪಿ ಡಿ ಒ ಅವರು ಮಾಡ್ತಾ ಇಲ್ಲ. ಹೀಗಾಗಿ ಒಂದು 2-3 ಸಲ NMR ಹಾಕೋದು, ಜೀರೋ ಮಾಡೋದು ಈ ರೀತಿ ಮಾಡಿದ್ದಾರೆ. ಎಷ್ಟೇ ನಾವು ಮೌಖಿಕವಾಗಿ ಹೇಳಿದರೂ ಸಹಿತ, ಫೋನ್ ಮುಖಾಂತರ ಬೇಡಿಕೆಯನ್ನು ಸಲ್ಲಿಸಿದ್ರೂ ಸಹಿತ NRG ಕಾರ್ಮಿಕರ ಪೇಮೆಂಟನ್ನು ಮಾಡಿರೋದಿಲ್ಲ. ಅವ್ರದ್ದೇನು ಅಪೇಕ್ಷೆ ಇದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪೇಮೆಂಟ್ ಮಾಡ್ತಾ ಇಲ್ಲ, ಕೆಲಸನೂ ಕೊಡ್ತಾ ಇಲ್ಲ. ಹಲವಾರು ದಿನದಿಂದ ಹೊಸ ಉದ್ಯೋಗಕ್ಕಾಗಿ ಪಂಚಾಯತಿಗೆ ಅಲ್ಲದಲ್ಲದ ಸಾಕಾದರೂ ಸಹಿತ ಅವ್ರಿಗೆ ಜಾಬ್ ಕಾರ್ಡ್ ನೀಡ್ತಾ ಇಲ್ಲ, ಕೆಲಸನೂ ಕೊಡ್ತಾ ಇಲ್ಲ. ಕೇಳಿದ್ರೆ ಏನಾದರೂ ಒಂದು ಸಬೂಬು ಹೇಳೋದು, ಮೊದಲು ಕೆಲಸ ನೋಡ್ಲಿಕ್ಕೆ ಬರ್ತೀನಿ, ಮೊದಲು ಇವರು ಬರ್ರಿ, ಆ ರೀತಿ ಏನಾದರೂ ಒಂದು ಸಬೂಬು ಹೇಳೋದು, ಯಾವ ಉದ್ದೇಶ ಇದೆಯೋ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಕೆಲಸ ಕೊಡ್ತಾ ಇಲ್ಲ. ಇದೇ ರೀತಿಯಾಗಿ ಒಟ್ಟಿನಲ್ಲಿ ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ, ಕಾರ್ಮಿಕರ ಕೂಲಿ ಪಾವತಿ ಆಗಬೇಕು ಮತ್ತು ಅವರಿಗೆ 100 ದಿನದ ಉದ್ಯೋಗ ಸಿಗಬೇಕು. ಯಾಕೆಂದರೆ ಮೊದಲೇ ಇದು ವನ ಪ್ರದೇಶ ಇರುವುದರಿಂದ ಇಲ್ಲಿ ಕಾರ್ಮಿಕರ ಬೇಡಿಕೆ, ಕೆಲಸದ ಬೇಡಿಕೆ ಹೆಚ್ಚಿದೆ. ಆ ಬೇಡಿಕೆ ತಕ್ಕಂತೆ ಅನುಗುಣವಾಗಿ ಪಂಚಾಯತಿಯವರು ಕೆಲಸವನ್ನು ಪೂರೈಸ್ತಾ ಇಲ್ಲ. ಏನಾದರೂ ಒಂದು ಸಬೂಬು ಹೇಳಿಕೊಂಡು ದಿನ ದುಡ್ತಾ ಇದ್ದಾರೆ. ಇದಲ್ಲದೆ ಊರಲ್ಲಿ ಒಂದು ಲೈಟ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಸಮರ್ಪಕವಾದ ರಸ್ತೆಗಳಿಲ್ಲ. ಯಾವುದೇ NRG ಕಾಮಗಾರಿಗಳು ಇಲ್ಲಿ ಸ್ಥಗಿತಗೊಂಡಿವೆ. ಯಾವುದೇ NRG ಕಾಮಗಾರಿಗಳು ಪ್ರಗತಿ ಪಥದಲ್ಲಿ ಸಾಗ್ತಾ ಇಲ್ಲ. ಈ ಒಂದು ಆರ್ಥಿಕ ವರ್ಷದಲ್ಲಿ ಕೇವಲ 1-2 ಕಾಮಗಾರಿಗಳನ್ನು ಬಿಟ್ಟರೆ ಯಾವುದೇ ಕಾಮಗಾರಿಗಳು ಜರುಗಿಲ್ಲ. ಈ NRG ಕಾಮಗಾರಿಗಳು ಸಮರ್ಪಕವಾಗಿ ನಡೀಬೇಕು, ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಸದ್ಬಳಕೆ ಆಗಬೇಕು. ಆ ನಿಟ್ಟಿನಲ್ಲಿ ಪಿ ಡಿ ಒ ಆಗಲಿ, ಅಧ್ಯಕ್ಷರಾಗಲಿ, ಸಂಬಂಧಪಟ್ಟ ಸಿಬ್ಬಂದಿಗಳು ಇದರ ಬಗ್ಗೆ ಮುತುವರ್ಜಿ ವಹಿಸಿ NRG ಕಾರ್ಯಗಳು ಸಮರ್ಪಕವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ನಮ್ಮದೊಂದು ಬೃಹದಾಕಾರವಾದ ಒಂದು ಮನವಿ ಇದೆ. ಈ ಮನವಿಗೆ ತಕ್ಷಣ ಅವರು ಸ್ಪಂದಿಸಬೇಕು. ಈ ವಿಷಯವನ್ನು ನಾವು ಕೂಲಿ ಪಾವತಿಗಾಗಿ ಮತ್ತು ಕೆಲಸದ ಬೇಡಿಕೆಗಾಗಿ ಫೋನ್ ಮುಖಾಂತರ ಯುವ ಸರ್ಗೆ ಮತ್ತು ED ಸರ್ಗೂ ಅವ್ರ ಗಮನಕ್ಕೂ ತಂದಿದ್ರು ಸಹಿತ ಪೇಮೆಂಟ್ ಆಗಿಲ್ಲ. ನಿನ್ನೆ ಇದೇ ವಿಷಯವನ್ನು ತಿಳಿಸಲಾಗಿ ಅವರು ಯುವ ಸರ್ ಮತ್ತು ED ಸರ್ ಬಂದು ಇಲ್ಲಿ ಒಂದು ಸಭೆಯನ್ನು ನಡೆಸಿ ಪಿ ಡಿ ಒ ಮತ್ತು ಅಧ್ಯಕ್ಷರಿಗೆ ಒಂದು ನಿರ್ದೇಶನವನ್ನು ನೀಡಿ ಹೋಗಿರ್ತಾರೆ. ಅವರ ಪೇಮೆಂಟ್ ಮಾಡಿ ಮತ್ತು ಅವರಿಗೆ ಕೆಲಸ ಕೊಡಿ ತಂದು ಇನ್ನು ಅದು ಯಾವ ನಿಟ್ಟಿನಲ್ಲಿ ಒಂದು ಕಾರ್ಯರೂಪಕ್ಕೆ ಬರ್ತದೆಯೋ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ನಮ್ಮ ಊರಿನ ಜನರಿಗೆ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ ಅವರ ಉದ್ಯೋಗ, ಅವರ ಕೂಲಿ ಪಾವತಿಯನ್ನು ಸಕಾಲದಲ್ಲಿ ಪಾವತಿಯಾಗುವಂತೆ ನೋಡಿಕೊಳ್ಳಬೇಕೆಂದು ನಾನು ನಿಮ್ಮ ವಾಹಿನಿ ಮುಖಾಂತರ ಮನವಿ ಮಾಡಿಕೊಳ್ತಿದ್ದೇನೆ. ನಾನು ತೊಗೊಂಡಿದ್ದು 15 ದಿವಸಕ್ಕೆ ನಾ ಆಚರಿಸ್ಕೊಂಡು, ಅವರು ಹಿಂದಿನ ಪೀರ್ಡ್ದಾಗ ಕೆಲಸ ಮಾಡ ಇದ್ದೀರ ಅಂದಿದ್ರು. ಅಲ್ಲಿ ಹೋಗಿ ನೋಡಲಿಕ್ಕಾಗಿ ಕೆಲಸಗಾರ ಯಾರೂ ಇದ್ದಿದ್ದಿಲ್ಲ. ನಾನು ಅವರು 33 ಲೇಬರ್, 27 ಲೇಬರ್ ಅಂದಿದ್ದರು. ಫಸ್ಟ್ 27 ಲೇಬರ್ ಅಂದಿದ್ದರು, ಮತ್ತು ನಂತರ ಬಂದು ಮರುದಿವಸ ಬಂದು 34-35 ಲೇಬರ್ ಹೇಳತ್ತರು. ಹೀಗಾಗಿ ನಾನು ಕನ್ಫ್ಯೂಸ್ ಆಗಿ ನಾ ಪೆಂಡಿಂಗ್ ಇಟ್ಟದು. ನಂತರ ನಿನ್ನೆ ಅವ್ನು ಸ್ವಲ್ಪ ಸ್ಟ್ರೈಕ್ ಮಾಡೋಕೆ ಬಂದಾಕ್ರೆ 33 ಲೇಬರ್ ತಂದು ಕೊಟ್ಟರು, 33 NMR ಹಾಕಿದ್ದೀನಿ. ಅವ್ರೇನು ಸ್ಟ್ರೈಕ್ ಮಾಡೋಕೆ ಬಂದಿದ್ದರು ಮಾರುತಿ ಖೋತ್ ಅವರು, ಇದು ಲೇಬರ್ ನಾನು 150 ಲೇಬರ್ ಹಾಕಿಕೊಡ್ರಿ ಅಂತಂದರು. ಬಟ್ ನಾನು ಅದಕ್ಕೆ ಒಪ್ಪಲಿಲ್ಲ. ಇದಿಷ್ಟೇ ಆಗಿದ್ದು. ಲೇಬರ್ ಹಾಕಿಲ್ಲ ಅಂತಂದು, ಪೇಮೆಂಟ್ ಮಾಡಿಲ್ಲ ಅಂತಂದು. ಕೆಲಸ ಕೊಟ್ಟಿವಿ, ಕೊಡ್ತೀವಲ್ರಿ ಕೆಲಸ. ಈ ಸದ್ಯ ಸ್ಟಾಕ್ ಐತಿ, ಪೇಮೆಂಟ್ ಸಂಬಂಧ ಸ್ಟ್ರೈಕ್ ಮಾಡಿದ್ದಾರೆ ರೀ ಅವ್ರು. ಹಾಂ,
ಕೆಲಸ ಅಂದ್ರೆ ಸದ್ದ ಐತಿ 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 ಇವ ಒಂದು ಕೆರಿ ಹೋಗ್ತದೈತ್ರಿ ಒಂಬತ್ತೂವರೆ ಲಕ್ಷ ರೂಪಾಯಿ ಐತಿ ಅದು ಈಗ 4 ಲಕ್ಷ ರೂಪಾಯಿ ಖರ್ಚು ಬಿದ್ದಿದೆ ಅದಕ್ಕೆ ಆ ಕೆಲಸ ಚಾಲು ಮಾಡ್ಬೇಕಂದ ಮಾಡ್ತೀವಿ ಅಂತಂದು ಹೇಳಿದ್ದೀವಿ ಅವ್ರಿಗೆ ನಾವು ಅವ್ರ ಕೆಲಸಕ್ಕೆ ಬಂದಿಲ್ಲ 6 ನಂಬರ್ ತುಂಬ ಕೊಟ್ಟರೆ ನಾವು ಕೆಲಸ ಕೊಡ್ತೀವಿ ಅವರಿಗೆ ಇಲ್ಲ ಇಲ್ಲ ಸರ್ ನಮ್ದೇನು ತಪ್ಪಿಲ್ಲ ಅವ್ರದೇ ತಪ್ಪು ಕೆರಿ ಅಭಿವೃದ್ಧಿ ಪಡಿಸೋದಂತಂದ್ರೆ ಅದಕ್ಕೆ 9.5 ಲಕ್ಷ ರೂಪಾಯಿ ಇದೆ ಸರ್ ಅದಕ್ಕೆ ಖರ್ಚಾಗಿದ್ದು ಸದ್ಯ 4,95,585 ರೂಪಾಯಿ ಖರ್ಚಾಗಿದೆ ಈಗ ಇನ್ನೂ ಎಷ್ಟು ದುಡ್ಡು ಬಾಕಿ ಇದೆ ಅಲ್ಲಿ ಬೇಕಾದ್ರೆ ಕೆಲಸ ಕೊಡ್ತೀವಿ ಅವರಿಗೆ ಮತ್ತು ಸಾರ್ವಜನಿಕ ಕೆರೆ ಹೂಳು ತೆಗೆಯೋದು ಅಲ್ಲಿ ಟೋಟಲ್ ಅದು 9 ಲಕ್ಷ ಇದೆ ಅದು ಖರ್ಚಾಗಿದ್ದು 8,39,000 ರೂಪಾಯಿ ಖರ್ಚಾಗಿದೆ ಅಲ್ಲಿ ಕಜಿಗಾನಟ್ಟಿ ಗ್ರಾಮದ ಗೈರಾನ್ ಜಾಗ ಮುಂಗಡಗುಂಡಿ ಅಂತಂದು ಅದು ಐತ್ರಿ ಅಲ್ಲಿ ರದ್ದಿದ್ದು